ಶಕ್ತಿ ಸೌಧ ವಿಧಾನಸೌಧದಲ್ಲೊಬ್ಬ ಮುನೇಶ್ವರನಿದ್ದಾನೆ ಆತನನ್ನ ಆರಾಧಿಸಿ ಆತನಿಗೆ ಪೂಜೆಗೆ ಇದೆ ಮುಂದಕ್ಕೆ ಸಾಕ್ತಾರೆ ಅಲ್ಲಿಗೆ ಬರುವಂತಹ ಜನತೆ ಯಾಕೆ ಹೀಗೆ ಆತನ ಮಹಿಮೆಯನ್ನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವೆಂದು ಸೇರಿರುವಂಥದ್ದು ನಮ್ಮೊಂದಿಗಿದ್ದಾರೆ ಸುಬ್ರಹ್ಮಣ್ಯ ಶಾಸ್ತ್ರಗಳು ಶಕ್ತಿ ಕೇಂದ್ರದ ಅರ್ಚಕರು ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ಆಚಾರ್ಯ ವಿಠಲ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವಿಧಾನಸೌಧಕ್ಕೆ ಬರುವಂತಹ ಸಾರ್ವಜನಿಕರು ಸಿಎಂ ಶಾಸಕರನ್ನ ಅಥವಾ ಅಧಿಕಾರಿಗಳನ್ನ ಭೇಟಿಯಾಗ್ತಾರೆ ತಮ್ಮ ಕಷ್ಟಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನ ಜನಪ್ರತಿನಿಧಿಗಳ ಮುಂದಕ್ಕೆ ಹಿಡಿದು ಪರಿಹಾರಕ್ಕಾಗಿ ಕೇಳ್ಕೋತಾರೆ ಆದರೆ ಅದಕ್ಕೂ ಮುನ್ನ ಎಲ್ಲರೂ ಭೇಟಿ ಮಾಡೇ ಹೋಗುವಂತಹ ಮತ್ತೊಬ್ಬ ದೇವರಿದ್ದಾನೆ ಯಾರಾತ ಆ ಮುನೇಶ್ವರನ ಸನ್ನಿಧಿ ಹೇಗಿದೆ ಬನ್ನಿ ನೋಡೋಣ ವಿಧಾನಸೌಧಕ್ಕೆ ಬರುವ ಸಾರ್ವಜನಿಕರು ಸಿ ಶಾಸಕರನ್ನ ಶಾಸಕರನ್ನು ಅಥವಾ ಅಧಿಕಾರಿಗಳನ್ನೋ ಭೇಟಿಯಾಗ್ತಾರೆ ತಮ್ಮ ಕಷ್ಟಗಳಿಗೆ ಸಂಬಂಧಿಸಿದಂತೆ ಅರ್ಜಿಗಳನ್ನು ಜನಪ್ರತಿನಿಧಿಗಳ ಮುಂದೆ ಹಿಡಿದು ಪರಿಹಾರಕ್ಕೆ ಕೋರುತ್ತಾರೆ ಆದರೆ ಅದಕ್ಕೂ ಮುನ್ನ ಎಲ್ಲರೂ ಭೇಟಿ ಮಾಡಿ ಹೋಗುವ ಮತ್ತೊಬ್ಬ ದೇವರಿದ್ದಾನೆ ಆತನೇ ವಿಧಾನಸೌಧ ಆವರಣದಲ್ಲಿರುವ ಅರಳಿ ಮುನೇಶ್ವರ ವಿಧಾನಸೌಧ ಹಾಗೂ ವಿಕಾಸಸೌಧ ನಡುವೆ ಇರುವ ಅರಳಿ ಮರದಡಿ ಚಿಕ್ಕ ಚಿಕ್ಕ ಗುಡಿ ಅದೇ ಅರಳಿ ಮುನೇಶ್ವರ ಗುಡಿ ಶಕ್ತಿ ಸೌಧಕ್ಕೆ ಭೇಟಿ ಕೊಡೋ ಸಾರ್ವಜನಿಕರಿಗೆ ಈ ದೇವರನ್ನ ಮರೆಯೋದೇ ಇಲ್ಲ ಯಾಕಂದ್ರೆ ಇಲ್ಲಿಗೆ ಬರೋ ಎಲ್ಲರೂ ಮೊದಲು ಕೈ ಮುಗಿಯೋದೆ ಅರಳಿ ಮುನೇಶ್ವರನಿಗೆ ತಾವು ತಂದ ಅರ್ಜಿಗಳನ್ನೋ ದಾಖಲೆ ಪತ್ರಗಳನ್ನೋ ಮೊದಲು ಅರಳಿ ಮುನೇಶ್ವರನ ಸನ್ನಿಧಿಯಲ್ಲಿಟ್ಟು ಪೂಜೆ ಮಾಡಿಯೇ ಶಕ್ತಿ ಸೌಧ ಪ್ರವೇಶ ಮಾಡೋದು ಸಾರ್ವಜನಿಕರು ಪಾಲಿಸಿಕೊಂಡು ಬಂದಿರೋ ಸಂಪ್ರದಾಯವಾಗಿದೆ ನಾವು ಮೊದಲಿಂದ ನಾವು ಈ ಸುಮಾರು ಈಗ ಇಪ್ಪತ್ತು ವರ್ಷದಿಂದ ನಾವು ಇಲ್ಲಿ ಬರ್ತಾನೆ ಇದ್ದೀವಿ ನಮ್ಮದು ಹಗರಿಹೊಂಬಳಿ ತಾಲೂಕು ಬಳ್ಳಾರಿ ಜಿಲ್ಲಾ ನಾವು ಇಲ್ಲಿ ಕೆಲಸದ ಮೇಲೆ ನಾವು ಸುಮಾರು ತಿಂಗಳಲ್ಲಿ ಹದಿನೈದು ದಿನ ನಾವು ಇಲ್ಲೇ ಇರ್ತೀವಿ ಬಂದಾಗ ಇಲ್ಲೆಲ್ಲ ಬಂದು ಇಲ್ಲಿ ನಾವು ಪೂಜೆ ಮಾಡಿಸ್ಕೊಂಡು ಈ ದೇವ್ರ ಬಗ್ಗೆ ಏನಾದ್ರು ಮಾಡ್ಕೊಂಡು ಒಂದು ಹದಿನೈದು ವರ್ಷದಿಂದ ನಮಗೆ ಈ ಮರದ ಮೇಲೆ ನಮಗೆ ಭಾಳ ಗಣೇಶನ ರೂಪ ಇತ್ತೀಚಿಗೆ ಈಗೊಂದು ಮೂರ್ನಾಲ್ಕು ವರ್ಷದಿಂದ ಇದು ಗಣೇಶನ ಮೂರ್ತಿ ಉದ್ಭವ ಆಗಿದೆ ಅಂತ ನಮಗೆ ಅದು ತಿಳಿದು ಬಂದದ್ದು ಯಾರ್ಯಾರು ಭಕ್ತಾದಿಗಳು ಇವತ್ತು ಏನೇ ಒಂದು ಕಂಡು ಏನೋ ಒಂದು ಕೆಲಸ ಆಗಬೇಕು ಅಂದರೆ ಅದು ನಿಜವಾಂಶವಾಗಿ ನಡ್ಕೊಳ್ಕೊಂಡು ಬರ್ತಾ ಇದೆ ಅವರು ಬಂದು ಇಲ್ಲಿ ಪೂಜೆ ಮಾಡಿ ತನ್ನ ಅರ್ಕೆಯನ್ನು ಹೊರಕು ಅಂದರೆ ಅವ್ರಿಗೆ ಖಂಡಿತ ಸಕ್ಸಸ್ ಆಗಿದೆ ಅಂತೇಳಿ ಎಷ್ಟೋ ಜನ ಹೇಳಿದ್ದಾರೆ ಹಾಗೆ ಅದೇ ರೀತಿ ಇಲ್ಲಿಗೆ ಪೂಜೆ ಹೋಮಾತನ್ನು ಮಾಡಿಸಿದ್ದಾರೆ ಶತಮಾನದ ಇತಿಹಾಸ ಇರುವ ಅರಳಿ ಮುನೇಶ್ವರ ಗುಡಿಯ ಮಹಿಮೆ ಅಪಾರ ಅನ್ನೋದು ಎಲ್ಲರ ನಂಬಿಕೆ ಹಲವು ಪವಾಡಗಳು ಸಹ ಅರಳಿ ಮುನೇಶ್ವರನ ಕೃಪೆಯಿಂದ ನಡೆದಿವೆಯಂತೆ ಸಾರ್ವಜನಿಕರಷ್ಟೇ ಅಲ್ಲ ಜನಪ್ರತಿನಿಧಿಗಳು ಇಲ್ಲಿಗೆ ಬಂದು ವಿಶೇಷ ಪೂಜೆ ಪುನಸ್ಕಾರ ಮಾಡಿ ಹೋಗ್ತಾರೆ ಅರಳಿ ಮುನೇಶ್ವರನಿಗೆ ಪ್ರಥಮ ಅರಿಕೆ ತಾವು ಬಂದ ಕೆಲಸ ಆದಂತೆಯೇ ಅನ್ನೋದು ಜನರ ನಂಬಿಕೆ ಆಗಿದೆ ಹಾಗೆ ಇಲ್ಲಿ ವಿಕಾಸವಾದ ಮಧ್ಯೆ ಇರತಕ್ಕಂಥ ಅರಳಿ ಮುನೇಶ್ವರ ಅಂಥೇಳಿ ಎಲ್ಲರೂ ಬಹಳ ವರ್ಷಗಳಿಂದ ಪೂಜಿಸಿಕೊಂಡು ಬರ್ತಕ್ಕಂಥ ಸತ್ಯವಾದ ದೇವರು ಈ ಅರಳಿ ಮುನೇಶ್ವರನಲ್ಲಿ ಇಂತಿಂಥ ಭಕ್ತರಂತಿಲ್ಲ ಎಲ್ಲ ಥರದ ಭಕ್ತರು ಬರ್ತಾರೆ ಎಲ್ಲ ಥರದ ಭಕ್ತರು ಬಂದು ಅವರವರ ಬೇಡಿಕೆಯನ್ನು ಇಟ್ಟುಕೊಂಡು ಸತ್ಯವಾದ ಬೇಡಿಕೆಯನ್ನು ಪರಮಾತ್ಮ ಶೀಘ್ರದಲ್ಲೇ ಈಡೇರಿಸ್ತಾನೆ ಅನೇಕ ಪವಾಡಗಳು ನಡೆದಿವೆ ಅನೇಕ ಸತ್ಯಗಳು ನಡೆದಿದೆ ಇದು ಬಹಳಷ್ಟು ಜನ ಅವರವರ ಭಕ್ತಿಗೆ ಅನುಸಾರವಾಗಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳಿದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಒಟ್ಟಲ್ಲಿ ಸಾರ್ವಜನಿಕರು ಸಿ ಎಂಗಿಂತಲೂ ಮೊದಲು ಸೂಪರ್ ಸಿ ಆಗಿರುವ ಅರಳಿ ಮುನೇಶ್ವರನನ್ನು ಕಾಣ್ತಾರೆ ಇವರ ಜೊತೆಗೆ ಇತ್ತೀಚೆಗೆ ಅರಳಿ ಮರದಲ್ಲಿ ಗೋಚರವಾಗಿರುವ ಗಣಪನನ್ನು ಜನ ಮೊದಲ ಪೂಜೆ ಮಾಡ್ತಾ ಇದ್ದಾರೆ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಮತ್ತು ಪ್ರಸಾದ್ ಜೊತೆ ಮಸೂದ್ ದೊಡ್ಡೆ ಬಾಗಿಲು ಸುವರ್ಣ ನ್ಯೂಸ್ ಹೀಗೆ ವಿಧಾನಸೌಧದ ಆವರಣದಲ್ಲಿ ಅರಳಿ ಮರಳದ ಬಳಿಯಲ್ಲಿ ಅರಳಿರುವಂತಹ ಈ ಮುನೇಶ್ವರ ಅಲ್ಲಿಗೆ ಬರುವಂತಹವರ ಆರಾಧ್ಯ ದೈವವಾಗಿದ್ದಾನೆ ಹೇಗೆ ಸಾಗುತ್ತೆ ಪೂಜೆ ಪುನಸ್ಕಾರಗಳು ಯಾವ ರೀತಿ ಜನರ ನಂಬಿಕೆ ಇದೆ ಬನ್ನಿ ಅರ್ಚಕ್ರನೇ ಕೇಳೋಣ ನಿಜಕ್ಕೂ ಅರ್ಚಕ್ರೆ ವಿಧಾನಸೌಧ ಅಂತ ಅನ್ನೋದನ್ನೇ ದೇವರ ಸ್ಥಾನವನ್ನ ಒಂದು ದೇಗುಲದ ಸ್ಥಾನವನ್ನ ಕೊಟ್ಟಿರುವಂಥದ್ದು ಅಂತಹ ಶಕ್ತಿ ಕೇಂದ್ರದ ನಡುವೆ ಬರುವಂತಹ ಜನರಿಗೆ ಇನ್ನೊಬ್ಬ ದೇವರು ಸಿಕ್ಕಿರುವಂಥದ್ದು ಸೊ ಅದು ಯಾವತ್ತಿನಿಂದ ನಡೆದುಕೊಂಡು ಬಂದಿದೆ ಈ ಪರ್ಯಂತ ಗಣಾನಾಂತ್ವ ಗಣಪತಿಂ ಹಮೇ ಉಪಮಶ್ರಮಸ್ತವಂ ಜ್ಯೇಷ್ಠರಾಜ ಬ್ರಹ್ಮಣಾನ್ ಬ್ರಹ್ಮಣಸ್ಪತಃ ಆನಶ್ಹನ್ನೋತಿಶೀಲ ಸಾಧನ ಶ್ರೀಮನ್ಮಹಾಗಧಿಪತೇ ನಮಃ ಮೂಲತೋ ಬ್ರಹ್ಮರೂಪಾಯ ಮದ್ಯತೋ ವಿಷ್ಣುಪಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೇ ನಮಃ ಈಗ ನಾನು ಹೇಳಿ ಶ್ಲೋಕದಲ್ಲಿ ಪ್ರತಿಯೊಂದು ಅರ್ಥವೂ ಬಹಳ ಕಣಕಣವೂ ಅರ್ಥಪೂರ್ಣವಾಗಿದೆ ಅಕ್ಷರವು ಬಹಳಷ್ಟು ಸತ್ಯವಾಗಿದೆ ಮೂಲತೋ ಬ್ರಹ್ಮರೂಪಾಯ ವಿಷ್ಣು ರೂಪಣೆ ಅಗ್ರತ ಶಿವರೂಪಾಯ ವೃಕ್ಷ ರಾಜ ವೃಕ್ಷದಲ್ಲಿ ರಾಜನಾದಂಥ ಅರಳಿಮರ ಅತ್ಯಂತ ದೈವ ಸಾನ್ನಿಧ್ಯ ಇರ್ತಕ್ಕಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಸಾನ್ನಿಧ್ಯವೇ ಅಲ್ಲಿದೆ ಈ ಅರಳಿಮರದ ಕೆಳಗಡೆ ಮುನೇಶ್ವರ ಇದ್ದಾನೆ ಈಶ್ವರನ ಪರಿವಾರವೇ ಇದೆ ಮಹಾಗಣಪತಿ ಬಲಮುರಿ ಗಣೇಶ ಇದ್ದಾನೆ ಸುಬ್ರಹ್ಮಣ್ಯೇಶ್ವರ ಇದ್ದಾನೆ ಮತ್ತು ಈಶ್ವರ ಇದ್ದಾನೆ ಭಕ್ತರು ಯಾವ ತರದಲ್ಲಿ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಎಲ್ಲೆಲ್ಲಿಂದಲೋ ಬರ್ತಾರೆ ನಮ್ಮ ಸ್ವಾಮಿ ಹಾಗಾಯಿತು ಹೀಗಾಯ್ತು ಸ್ವಪ್ನಲ್ಲಿ ಕಂಡೆ ಇಲ್ಲಿ ಹುಡ್ಕೊಂಡು ಬಂದೆ ನಾನು ಬಹಳ ದೂರದಿಂದಲ್ಲ ಬರ್ತಾರೆ ಕೇಳ್ಕೊಂಡು ಬರ್ತಾರೆ ಈ ತರದ್ದೆಲ್ಲ ನಡೀತಾ ಇದೆ ಬಹಳಷ್ಟು ವರ್ಷಗಳಿಂದ ಅಂದ್ರೆ ಈ ವಿಧಾನಸೌಧ ವಿಕಾಸೋದಕ್ಕೆ ಬರುವ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಪೂರೈಸಿಕೊಳ್ಳಿ ಬರ್ತಾರೆ ಜನಪ್ರತಿನಿಧಿಗಳನ್ನ ಭೇಟಿ ಆಗ್ಲಿಕ್ಕೆ ಬರ್ತಾರೆ ಬಹಳಷ್ಟು ಆಶಯ ಇಟ್ಕೊಂಡು ಬರ್ತಾರೆ ಸೊ ಅಲ್ಲಿಗೆ ಹೋಗೋ ಮುನ್ನ ಮೊದಲನೇ ಸ್ಟಾಪ್ ಮುನೇಶ್ವರ ಸನ್ನಿಧಿನ ಖಂಡಿತ ಹೌದು ಖಂಡಿತ ಹೌದು ಮೊದಲು ಆ ಸ್ವಾಮಿಗೆ ವಂದಿಸಿ ಅವರ ಪ್ರಾರ್ಥನೆಯನ್ನು ಸಲ್ಲಿಸೇ ಮುಂದೆ ಹೋಗೋದು ನಾವು ಹೇಳೋದಿಷ್ಟೇ ಜಗತ್ ಸರ್ವಂ ದೈವಾಧೀನಂ ಅವನು ಜಗತ್ತಿನ ಕಣಕಣದಲ್ಲೂ ಇದ್ದಾನೆ ಅವನು ಅವನು ಕೃಪೆ ಮಾಡಿಬಿಟ್ರೆ ಎಂಥ ಕಷ್ಟಕರವಾದ ಕೆಲಸಗಳು ನಡೆದು ಹೋಗಿವೆ ಈಗ ಇತ್ತೀಚಿನ ಕೆಲವು ತಿಂಗಳ ಹಿಂದೆ ಒಬ್ರು ಕ್ಯಾನ್ಸರ್ ಪೇಷಂಟ್ ಬಂದರು ಕಣ್ಣಲ್ಲಿ ನೀರು ಹಾಕಿಬಿಟ್ರು ಕಣ್ಣಲ್ಲಿ ನೀರು ಹಾಕಿ ನನ್ನ ಮಗನ ಉಳಿಸ್ಕೊಡ್ಬೇಕು ಸ್ವಾಮಿ ನೀನೇ ಅಂತ ಹೇಳಿ ಅಡ್ಡಿ ಬಿದ್ದುಬಿಟ್ರು ನೋಡಮ್ಮ ಸ್ವಾಮಿ ಇದ್ದಾನೆ ನಾನು ಇಲ್ಲಿ ಅರ್ಚಕ ಅಷ್ಟೇ ನಾನು ಪ್ರಾರ್ಥನೆ ಮಾಡಬಲ್ಲೆ ಸ್ವಾಮಿ ಅನುಗ್ರಹ ಮಾಡ್ತಾನೆ ಮನಸ್ಪೂರ್ತಿ ಪ್ರಾರ್ಥನೆ ಮಾಡೋ ಒಂದೆ ಅವರಿಗೆ ಕೇಳ್ಪಟ್ಟೆ ಸಿ ಎಂ ರಿಲೀಫ್ ಫಂಡಿಂದ ಹತ್ತು ಲಕ್ಷ ರೂಪಾಯಿ ಸಹಾಯಧನ ಸಿಕ್ತು ಮತ್ತೆ ಅವನು ಕ್ಯಾನ್ಸರ್ ಇಂದ ಅವನು ಸ್ವಲ್ಪ ರಿಲೀಫ್ ಆಗಿದ್ದಾನೆ ಅಂತನೂ ಆಕೆ ಬಂದು ಆರತಿ ಮಾಡಿಸ್ಕೊಂಡು ಹೊರಟೋದ್ರು ಇನ್ನು ಯಾರ್ಯಾರು ಬಂದು ಅಂಗವಿಕಲರು ಬರ್ತಾರೆ ಮತ್ತೊಬ್ರು ಬರ್ತಾರೆ ಮುಗಿದೊಬ್ರು ಬರ್ತಾರೆ ಮನಪೂರ್ತಿಯಾಗಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತೀವಿ ಇಲ್ಲಿ ನಾವು ಕೇಳೋದು ಶುದ್ಧ ಭಕ್ತಿ ಅಷ್ಟೇ ದೇವರು ಎಲ್ಲಾ ರೀತಿಯಲ್ಲೂ ಎಲ್ರಿಗೂ ಅನುಗ್ರಹ ಮಾಡ್ತಾನೆ ನಮ್ಮ ಸತ್ಯವಾದ ಬೇಡಿಕೆಯನ್ನ ನಾವು ನಿಷ್ಠರ ಏನು ಸ್ವಾಮಿ ಅಪ್ಪ ನಿನ್ನ ಅನುಗ್ರಹ ಮಾಡಬೇಕು ನೀನೇ ಅಂತ ಕಂಡುಬಿಟ್ಟರು ಕೆಲಸ ಖಂಡಿತ ಆಗುತ್ತೆ ಬಹಳಷ್ಟು ನಂಬಿಕೆಯಿಂದ ಬಂದವರಿಗೆ ಯಾರಿಗೂ ನಿರಾಸೆ ಆಗಲ್ಲ ಸೂಪರ್ ಸಿಎಂ ಆಗಿದ್ದಾನೆ ಮುನೇಶ್ವರ ಅಲ್ಲಿ ಹೋ ಖಂಡಿತ 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 ಯಾವುದೇ ಸರ್ಕಾರ ಬರ್ಲಿ ಯಾವ್ದೇ ಇದಾಗ್ಲಿ ಆ ಸ್ವಾಮಿಯ ಪವಾಡ ಬಹಳ ವಿಶೇಷವಾಗಿದೆ ಹೀಗೆ ಅವರವ್ರ ಕೆಲಸ ಕಾರ್ಯಗಳು ಸ್ವಾಮಿ ನಮ್ ಕೆಲಸ ಆಯ್ತು ಸ್ವಾಮಿ ಅನುಗ್ರಹ ಮಾಡಿದಾನೆ ಇವತ್ತು ವಿಶೇಷ ಪೂಜೆ ಮಾಡಿಸ್ತೀವಿ ನೀವೇ ಎಲ್ಲ ತಂದು ನೈವೇದ್ಯಕ್ಕೆ ತಂದು ಮಾಡಿಸ್ಕೊಡ್ಬೇಕು ನಮಗೆ ಏನು ತಂದು ಬಂದು ಮಾಡೋಕ್ಕಾಗಲ್ಲ ಪದಾರ್ಥಗಳನ್ನ ಅಂತ ಹೇಳಿ ನನಗೆ ಜವಾಬ್ದಾರಿಯನ್ನು ಕೊಡ್ತಾರೆ ನಾನು ಪೂಜೆಗೆ ಸಾಮಗ್ರಿಗಳನ್ನ ತಂದು ಶುದ್ಧ ಸಂಕಲ್ಪದಿಂದ ಪಂಚಾಮೃತ ಅಭಿಷೇಕ ಮತ್ತು ಸ್ವಾಮಿಗೆ ಪಂಚಕ ಅತಿ ಪ್ರೀತಿ ಅದನ್ನು ನೈವೇದ್ಯ ಮಾಡಿ ಮತ್ತೆ ಚಣಕೋಪಹಾರ ಕಡಲೆ ಕಾಳದ ಉಸಿಲಿ ಅದೇ ಅತ್ಯಂತ ಪ್ರಿಯವಾದ್ದು ಅಲ್ಲಿ ಬಂದಂತ ಜನಗಳಿಗೆ ಸಂಕ್ಷಿಪ್ತ ಮಾರ್ಗದಲ್ಲಿ ಕೊಡ್ತಕ್ಕಂಥ ಪ್ರಸಾದ ರೂಪವೇ ಬಹಳ ವಿಶೇಷವಾದದ್ದು ಶ್ರೇಷ್ಠವೂ ಹೌದು ಸಂಕ್ಷಿಪ್ತ ಹೌದು ವಿಶೇಷವೂ ಹೌದು ಹೀಗಾಗಿ ಏನಾಗಿದೆ ಆ ಪ್ರಸಾದ ವಿನಿಯೋಗದಲ್ಲಿ ಬಹಳ ಅರ್ಥ ಇದೆ ನಾವು ಪೂಜೆ ಪ್ರಾರಂಭ ಅನ್ನೋದು ಇಬ್ರು ಇರಲ್ಲ ಮಹಾಮಂಗಲಾರ ಚೀತ ಎಲ್ಲಿಂದ ಬಂದ್ ಸೇರ್ಕೊಳ್ತಾರೋ ಗೊತ್ತಿಲ್ಲ ಜನ ಆಫೀಸ್ ಇರ್ಲಿ ಇಲ್ಲದೆ ಇರ್ಲಿ ಅದೇನೋ ಸಂದರ್ಭದಲ್ಲಿ ಬಂದ್ಬಿಡ್ತಾರೆ ಹೇಗ್ ಬರ್ತಾರೆ ಏನ್ ಪ್ರಸಾದ ಎರಡು ಕಾಳು ಉಳಿಯಲ್ಲ ನಮಗೆ ಪ್ರಸಾದ ಪ್ರಸಾದದ ರುಚಿ ಪ್ರಸಾದ ರುಚಿಯೇ ಬೇರೆ ಅದಕ್ಕಿಂತ ಮೊದ್ಲು ಅದ್ರ ರುಚಿಯೇ ಬೇರೆ ಹಾಗಾಗಿ ಅದು ಬಹಳ ವಿಶೇಷ ಇದೆ ಸ್ವಾಮಿ ಏನಾರು ಕೊಡಿ ಅಂತ ಬರ್ತಾರೆ ಏನ್ ಕೊಡ್ಲಪ್ಪ ಕೊನೆಗೊತ್ತು ಸೌಟ್ ಇಷ್ಟೇ ಚೂರು ಉಳ್ಕೊಂಡಿದೆ ತಗೋಂತ ಕೊಟ್ಬಿಡ್ತೀನಿ ನಾನು ಮಹಿಮೆಯ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಅರಳಿ ಮರದ ಬುಡದಲ್ಲಿ ಅರಳಿದಂತಹ ಮುನೇಶ್ವರನೇನಿದ್ದಾನೆ ಅದರಲ್ಲೂ ವಿಕಾಸೋದ ವಿಧಾನಸೌಧ ಅಂತಂದ್ರೆ ಅಲ್ಲಿ ನಿತ್ಯ ಸಾವಿರಾರು ಮಂದಿ ಹೋಗುವಂತಹ ಜಾಗ ಅಲ್ಲಿ ಅಲ್ಲಿ ಫೈಲ್ ಇಟ್ಟರೆ ನಮ್ಮ ಫೈಲ್ ಮೂವ್ ಆಗುತ್ತೆ ಎನ್ನುವಂತಹ ನಂಬಿಕೆ ಸೊ ಆತನ ಮಹಿಮೆಯನ್ನ ಹೇಳೋದಾದ್ರೆ ಓಂ ಗಂ ಗಣಪತ ನಮಃ ಗುರವೇ ಭಾರತೀ ಗತೇ ನಮಃ ಗುರುಭ್ಯೋ ನಮಃ ಏನಂದ್ರೆ ಮೊದಲನೇದಾಗಿ ನಾವು ಮುನೇಶ್ವರನ ಬಗ್ಗೆ ತಿಳ್ಕೋಬೇಕಾಗತ್ತೆ ಮುನೇಶ್ವರ ಒಂದು ಕ್ಷೇತ್ರಪಾಲ ಅಂತ ಹೇಳ್ಬೋದು ಸುಲಭ ಸುಲಭವಾಗಿ ಅರ್ಥವಾಗುವಂಥ ಎಲ್ಲರಿಗೂ ಹೇಳ್ಬೇಕಂದ್ರೆ ಕ್ಷೇತ್ರಪಾಲಕ ಅಂತ ನಾವು ಇಂದ್ರಾದಿ ಅಷ್ಟದಿಕ್ಪಾಲಕ ದಿಕ್ಪಾಲಕ ದೇವತರು ಬ್ರಹ್ಮ ಅನಂತ ಕ್ಷೇತ್ರಪಾಲಕ ಅಂತ ಒಂದು ಪರಿವಾರ ಅದು ಒಂದು ಬಲಿಹರಣ ಮಾಡಬೇಕಾದ್ರೆ ಒಂದು ಕ್ಷೇತ್ರ ರಕ್ಷಣೆಗಾಗಿ ಒಂದು ಬಲಿಹರಣ ಮಾಡಬೇಕಾದ್ರೆ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳಿಗೆ ಬಲಿಯನ್ನು ಕೊಡ್ತೇವೆ ಬಲಿ ಅಂತಂದ್ರೆ ನಾವು ಇನ್ನೊಂದು ಬಲಿ ಅಲ್ಲ ನಾವು ಹೇಳು ಕೂಶ್ಮಾಂಡ ಅಂದ್ರೆ ಅನ್ನ ಹಾಗೂ ಬೂದುಗುಂಬ್ಳಕಾಯಿ ಇತ್ಯಾದಿ ಬಲಿಗಳ ಬಗ್ಗೆ ಹೇಳ್ತಾ ಇದ್ದೇನೆ ನಾನು ಸೊ ಅಂತಹ ಬಲಿಹರಣಗಳನ್ನು ಕೊಟ್ಟು ಕ್ಷೇತ್ರ ರಕ್ಷಣೆಯನ್ನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾದ್ರೆ ಕರ್ಮಾಂಗಗಳಲ್ಲಿ ಇಂದ್ರಾದಿ ಅಷ್ಟ ದಿಕ್ಪಾಲಕ ದೇವತೆಗಳು ಬ್ರಹ್ಮ ಅನಂತ ಸಹಿತವಾಗಿ ಕ್ಷೇತ್ರಪಾಲಕ ಅಂತ ಬರ್ತಾನೆ ಬ್ರಹ್ಮಾನಂತನೂ ಬರ್ತಾನೆ ಸೊತೆಗೆ ಸೊ ಈ ಪರಿವಾರದಲ್ಲಿ ಕ್ಷೇತ್ರಪಾಲ ಅಂತದ್ದೇ ಈ ಮುನೇಶ್ವರ ಅಂತ ಒಂದು ಜಾಗವನ್ನ ಕಾಯ್ತಕ್ಕಂಥ ಒಡೆಯ ಈಶ್ವರನ ಘನ ಇಷ್ಟನ್ನು ನಾವು ತಿಳ್ಕೋಬೇಕು ಇದರಲ್ಲಿ ಸ್ವಲ್ಪ ಪರಿವ ಭೇದಗಳು ಬರ್ತದೆ ಈಗ ನೀವು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಕಡೆ ಸೈಡಲ್ಲಿ ಸ್ವಲ್ಪ ನೋಡಿದಾಗ ನಿಮಗೆ ಅಲ್ಲಿ ಜಟಗೇಶ್ವರ ಅಥವಾ ಈಶ್ ಜಟಗ ಅಂತ ಕರಿತೇವೆ ಅಂದರೆ ಸ್ವಲ್ಪ ಶಾರ್ಟ್ ಕಟ್ ಅಲ್ಲಿ ಜಟ್ಗಾ ಅಂತ ಕರೀತಾರೆ ಆ ನಾನ್ ನುಡಿಯಲ್ಲಿ ಸ್ವಲ್ಪ ಜಟ್ಗಾ ಅಂತ ಕರೀತಾರೆ ಅದು ಕ್ಷೇತ್ರಪಾಲಕವೇ ಈ ಸ್ವಲ್ಪ ಈ ಕಡೆ ಈ ಬೈಲ್ಸೀಮೆ ಕಡೆ ಬಂದಾಗ ನಾವು ಈ ಮುನೇಶ್ವರ ಇತ್ಯಾದಿಗಳೆಲ್ಲ ನಮಗೆ ಬೇರೆ ಹೆಸರಿನಲ್ಲಿ ಅಂದರೆ ಕಾಯುವ ದೇವರಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತದೆ ಅಂದ್ರೆ ಕೆಲಸ ಅದೇ ಕ್ಷೇತ್ರಪಾಲನ ಕೆಲಸವೇ ಕೆಲವು ಕಡೆ ನಾಗರು ಕ್ಷೇತ್ರಪಾಲನ ಕೆಲಸವನ್ನ ಕೆಲಸವನ್ನು ಮಾಡ್ತಾ ಇರತ್ತೆ ಕೆಲವು ಕಡೆ ಅಮ್ಮನವರು ಚೌಡಿ ಆ ಕ್ಷೇತ್ರಪಾಲನ ಪಾಲನಾ ಕೆಲಸವನ್ನು ಮಾಡ್ತಾ ಇರತ್ತೆ ಒಂದೊಂದು ಕಡೆ ಒಂದೊಂದು ಸ್ವಲ್ಪ ವಿಭಿನ್ನವಾಗಿ ಇರ್ತದೆ ಸೊ ಇಲ್ಲಿ ಅಂದ್ರೆ ಇವಾಗ ಏನು ನಾವು ಕ್ಷೇತ್ರವನ್ನು ತೋರಿಸ್ತಾ ಇದ್ದೀರಾ ಸೌಧ ಕ್ಷೇತ್ರವನ್ನು ತೋರಿಸ್ತಾ ಇದ್ದೀರಾ ವಿಕಾಸ ಸೌಧ ಈಗ ಒಂದು ಐವತ್ತು ವರ್ಷದ ಇತ್ತಲಾಗಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಆಗಿರ್ಬೋದು ಸೌಧ ಇತ್ಯಾದಿ ಒಂದ್ ನೂರು ವರ್ಷದ ಕೆಳಗೆ ಇನ್ನೂರು ವರ್ಷದ ಕೆಳಗೆ ಮುನ್ನೂರು ವರ್ಷದ ಕೆಳಗೆ ಭೂಮಿ ಖಾಲಿ ಭೂಮಿಯಾಗಿತ್ತು ಆಳ್ವಿಕೆ ಇತ್ತು ಯಾವ ಆಳ್ವಿಕೆ ಇತ್ತು ಅಂತೂ ಇತ್ತು ಖಾಲಿ ಭೂಮಿ ಇತ್ತು ಯಾರೋ ಏನೋ ಬೆಳೀತಾ ಇದ್ರು ರೈತರು ಏನೋ ಮಾಡ್ತಾ ಇದ್ರು ಅದೇನಾಗಿತ್ತು ಆ ಎಲ್ಲ ಜಾಗವನ್ನ ಕಾಯ್ಲಿಕ್ಕೋಸ್ಕರವಾಗಿ ಒಂದು ಕ್ಷೇತ್ರ ಪಾಲಕ ಅಂತ ಒಂದು ದೇವತೆಯನ್ನ ಮೊದಲಿಂದ ಆರಾಢ ಆರಾಧನೆ ಮಾಡ್ಕೊಂಡು ಬರತಕ್ಕಂತ ಒಂದು ಪದ್ಧತಿ ಆ ಒಂದು ಕ್ಷೇತ್ರ ಪಾಲಕ ಕೆಲವಿಷ್ಟು ಕಡೆ ಬಹಳ ಬಲಿಷ್ಠನಾಗಿರ್ತಾನೆ ಯಾಕೆಂದ್ರೆ ಪು ಪೂಜಾದಿಗಳು ಚೆನ್ನಾಗಿ ಸಿಕ್ಕಿ ಚೆನ್ನಾಗಿ ಬಲಿಷ್ಠನಾಗಿ ಆರಾಧನೆ ಚೆನ್ನಾಗಿ ಆಗಿ ಒಳ್ಳೆ ದೇವತಾ ಸಾನ್ನಿಧ್ಯ ಅದರಲ್ಲಿ ಇರ್ತದೆ ಕೆಲವಿಷ್ಟು ಕಡೆ ಕ್ಷೀಣ ಆಗಿ 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 ಅದಕ್ಕೆ ಯಾರು ಪೂಜೆ ಮಾಡೋಕೆ ಕಡೆಗೆ ಯಾರು ಅದನ್ನ ನಂಬಿದೆನೆ ನಾಳೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗುತ್ತೆ ಮೊದಲು ಎಲ್ಲಿ ಮುನೇಶ್ವರನ್ ಪೂಜೆ ಮಾಡ್ತಿದ್ದೋ ಅದೊಂದು ಟಾಯ್ಲೆಟ್ ಆಗ್ಬಿಟ್ಟಿರ್ತದೆ ಸಾರ್ವಜನಿಕ ಟಾಯ್ಲೆಟ್ ಮಾಡಿ ಕಟ್ಸಿಬಿಟ್ಟಿರ್ತಾರೆ ಇವಾಗ ಅವೆಲ್ಲ ಏನೂ ಗೊತ್ತಿರೋದಿಲ್ಲ ಸೊ ಅಲ್ಲೆಲ್ಲ ಅವನತಿಗೂ ಕಾರಣ ಆಗ್ತಿರ್ತದೆ ಆ ಕ್ಷೇತ್ರಗಳಲ್ಲಿ ಅಂತಂದ್ರೆ ವರ್ಷಕ್ಕೊಮ್ಮೆ ಒಂದು ಜಮೀನ್ ಇದ್ದಾಗ ಒಬ್ಬ ರೈತನಾಗ್ಲಿ ಏನೇ ಆಗ್ಲಿ ಒಂದು ಬೆಳೆಯನ್ನ ಬೆಳಿತಾನೆ ಅಂತಂದ್ರೆ ಮೊದಲಲ್ಲೊಂದು ಕಾಯಿ ಇಟ್ಟು ಒಂದು ಪೂಜೆ ಮಾಡಿಕೊಂಡು ಅವನು ಇದನ್ನ ಶುರು ಮಾಡ್ತಾನೆ ಪೂರ್ಣ ಎಲ್ಲ ಬೆಳೆ ಬಂದ ಮೇಲೆ ಆ ಒಂದು ಭತ್ತ ಅಥವಾ ರಾಗಿ ಅದ್ ಏನೇ ಬೆಳಿಲಿ ಅದ್ರಲ್ಲಿ ಮೊದಲು ಆ ಮುನೇಶ್ವರನಿಗೆ ಪೂಜೆ ಇತ್ಯಾದಿಗಳನ್ನ ಕೊಟ್ಟು ನಂತರ ಅವನು ತೆಗೆದುಕೊಳ್ತಾನೆ ಯಾಕೆ ಅದನ್ನೆಲ್ಲ ಕಾದಿದೆಯಪ್ಪ ನಿಂದೆ ಎಲ್ಲ ಅನ್ನೋ ರೀತಿಯಲ್ಲಿ ಮಾಡ್ತಾನೆ ಸೊ ಇದನ್ನೆಲ್ಲ ವರ್ಷಾನು ವರ್ಷದ ತೆಗೆದುಕೊಂಡು 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 ಆ ಒಂದು ದೇವತೆಗೆ ಶಕ್ತಿ ದೇವತೆಗೆ ಒಳ್ಳೆ ಅನುಗ್ರಹ ಮಾಡ್ತಾ ಇರುತ್ತೆ ಇದಕ್ಕಿಂತ ಅವನ ಮಗ ರೈತಾಪಿ ರೈತ ಕೆಲಸ ಬಿಟ್ಟ ಅವನ ರಿಯಲ್ ಎಸ್ಟೇಟ್ ಹೋದ ಅವನ ಭೂಮಿ ಮಾರ್ದ ಮತ್ತೆ ಯಾರು ಮನೆ ಕಟ್ಕೊಂಡ್ರು ಅಂದ್ರೆ ಆ ಮುನೇಶ್ವರನ ಶಕ್ತಿ ಅನ್ನುವಂಥದ್ದು ಅಲ್ಲೇ ಇರ್ತದೆ ನಿಜಕ್ಕೂ ಶಕ್ತಿ ಕೇಂದ್ರದಲ್ಲಿರುವಂತಹ ಆ ಶಕ್ತಿ ಮುನೇಶ್ವರ ಆತನ ಮಹಿಮೆ ಕ್ಷೇತ್ರ ಪಾಲಕನಾಗಿ ಆತ ಯಾವ ರೀತಿಯಲ್ಲಿ ವಿಕಾಸ ಸೌಧ ಸುತ್ತಮುತ್ತಲಿನ ಕ್ಷೇತ್ರಕ್ಕೆ ನಿಜಕ್ಕೂ ಒಡೆಯನಾಗಿದ್ದಾನೆ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕೋಣ ಒಂದು ಪುಟ್ಟ ವಿರಾಮದ ನಂತರ